ಗುಡ್ ಮಾರ್ನಿಂಗ್ ಏನ್ ನಡೆಸಿರಿ ಎಲ್ಲರೂ ಅಭ್ಯಾಸ ಮಾಡಕತ್ತೀರಾ ಓಕೆ ನೋಡ್ರಿ ಈಗ ನಿಮಗೆ ಏನ್ ಮಾಡಿದ್ದೆಪ್ಪ ನಾನು ಮಕ್ಕಳೇ ಹೇಳ್ರಿ ನೀವೆಲ್ಲರೂ ಇದಕ್ಕೆ ರೆಡಿ ಆಗಕತ್ತೀರಿ ಈಗ ಎಫ್ಎ 1 ಎಕ್ಸಾಮ್ ಕ ತಯಾರಿಯನ್ನ ನಡೆಸಲಿಕ್ಕತ್ತೀರಿ ನಾನು ನಿಮಗೆ ಮೂರು ಪಾಠಗಳನ್ನು ಇಲ್ಲಿ ತೆಗೆದುಕೊಂಡಿದ್ದೆ ಒಂದನೇದು ಪ್ರಾಣಿಗಳ ಒಂದು ಪರಿಚಯವನ್ನು ತೆಗೆದುಕೊಂಡಿದ್ದೆ ಎರಡನೇದು ಪ್ರಾಣಿ ಪಾಲನೆಯನ್ನು ತೆಗೆದುಕೊಂಡಿದ್ದೆ ನೀರು ಬೇಕೆ ನೀರು ಅನ್ನುವಂತದನ್ನ ಒಂದು ಪಾಠವನ್ನು ನಾನು ನಿಮಗೆ ತೆಗೆದುಕೊಂಡಿದ್ದೆ ಹೌದಾ ನೀವೆಲ್ಲ ಈಗ ಏನು ಮಾಡಕತ್ತೀರಿ ಎಲ್ಲರೂ ಒಂದನೇದವರು ಬಹಳ ಚೆನ್ನ ನಮ್ಮ ಹೋಮ್‌ವರ್ಕ್ಗಳನ್ನು ಮಾಡಿ ಕಳಿಸಲಿಕ್ಕತ್ತೀರಿ ಅದರಲ್ಲಿ ಅಕ್ಷರಗಳನ್ನು ಮೊದಲ ಸ್ವಲ್ಪ ಸ್ವಲ್ಪ ಹೊಲಸಾಗಿ ಬರಲಿಕ್ಕತ್ತೀರಿ ಈಗ ಎಲ್ಲರೂ ಏನು ಮಾಡಕತ್ತೀರಿ ನಾನು ರೈಟ್ ನೀಡ್ಲಿ ರೈಟ್ ನೀಡ್ಲಿ ರೈಟ್ ಡಾರ್ಕ್ ಅಂತ ಹೇಳುವಾಗ ನೀವೆಲ್ಲರೂ ಏನು ಮಾಡಕತ್ತೀರಿ ಅಕ್ಷರಗಳನ್ನು ದುಂಡಾಗಿ ನಮಗೆ ಬರೆದು ಕಳಿಸಕತ್ತೀರಿ ಇದೊಂದು ಖುಷಿಯ ಒಂದು ವಿಷಯ ಆಮೇಲಿಂದ ನಿಮಗೆ ನಾವು ನಿನ್ನೆ ಏನು ಮಾಡಿದ್ವಿ ಮಕ್ಕಳೇ ನೋಟಿಸ್ ಅನ್ನು ಕಳಿಸಿದ್ವಿ ಎದರದ್ದು ಅಂದ್ರೆ ಎಕ್ಸಾಮ್ ಹೌದಾ ಎಫ್ಎ 1 ಎಕ್ಸಾಮ್ ಇರುವುದರಿಂದ ನೀವೆಲ್ಲರೂ ಏನಾಗಬೇಕು ಎಕ್ಸಾಮಿಗೆ ತಯಾರಿ ಆಗಲಿ ಅಂತ ನಾವು ಇಲ್ಲಿ ಏನು ಮಾಡಕತ್ತೀವಿ ರಿವಿಷನ್ ಕ್ಲಾಸ್ ಗಳನ್ನು ತೆಗೆದುಕೊಳ್ಳಕತ್ತೀವಿ ಹೌದಾ ಇದರ ಜೊತೆಗೆ ನೀವು ನಾನು ಮೊದಲು ಪರಿಶೀಲಿಸಿದಂತ ಮೂರು ಪಾಠದ ಪ್ರಶ್ನೋತ್ತರಗಳನ್ನು ಎಲ್ಲ ಪರಿಶೀಲಿಸಿದ್ದೀನಿ ಅವುಗಳನ್ನು ನೀವು ಏನು ಮಾಡಬೇಕು ಸರಿಯಾಗಿ ನಿಮ್ಮ ಪೇರೆಂಟ್ಸ್ ಅವರ ಒಂದು ಸಹಾಯದಿಂದ ಓದ್ತಾ ಬರಿತಾ ಇರಬೇಕು ಆಮೇಲಿಂದ ನಿನ್ನಿನ ಒಂದು ಕ್ಲಾಸಿನಲ್ಲಿ ನಿಮಗೆ ನಾನು ಏನು ಹೇಳಿದ್ನಿ ಬಿಟ್ಟ ಸ್ಥಳಗಳನ್ನು ಹೇಳಿದ್ನಿ ಹೇಳಿದ ಆದ್ಮೇಲೆ ಚಿತ್ರಗಳನ್ನು ಬಿಡಿಸಿರಿ ಬಣ್ಣ ತುಂಬಿರಿ ಅಂತ ಅನ್ನೋದನ್ನ ಹೇಳಿದ್ದೆ ಆಮೇಲಿಂದ ವಂದಿಸಿ ಬರೆಯಿರಿ ಅಂದ್ರೆ ಒಂದು ಸೈಡ್ ಹಣ್ಣುಗಳ ಚಿತ್ರವನ್ನು ತಂದಿದ್ನಿ ಒಂದು ಸೈಡ್ ಹಣ್ಣುಗಳ ಹೆಸರುಗಳನ್ನು ಬರೆದಿದ್ದೆ ಹೌದಾ ಬರ್ದಾಗ ನೀವು ಏನು ಮಾಡಿದ್ರಿ ಅವುಗಳ ಚಿತ್ರವನ್ನು ಯಾಕೆ ತೆಗೆದಿದ್ದೀನಿ ಅಂದ್ರೆ ನೀವೊಂದು ಕ್ರಿಯೇಟಿವಿಟಿ ಆಗಲಿ ಗ್ರೂಪ್ ಆಗಲಿ ಅಂತ ಹೇಳಿ ಚಿತ್ರಗಳನ್ನು ತೆಗೆಯಿರಿ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ ಇನ್ನೊಂದು ಪ್ರಶ್ನೆಯನ್ನು ಏನು ಕೊಟ್ಟಿದ್ದೆ ಮತ್ತೊಂದು ಚಿತ್ರಗಳನ್ನು ತೆಗೆದು ಬಣ್ಣಗಳನ್ನು ತುಂಬಿರಿ ಅಂತ ಹೇಳಿದೆ ಯಾಕಂದ್ರೆ ಚಿತ್ರಗಳನ್ನು ತೆಗೆಯುವುದು ನೀವು ಪ್ರಾಕ್ಟೀಸ್ ಮಾಡಬೇಕು ಅದರಲ್ಲಿ ನಿಮಗೆ ತೊಡಗಿಸಿಕೊಂಡ್ರೆ ಅಂದ್ರೆ ನಿಮಗೆ ಅದು ಒಂದು ಖುಷಿಯನ್ನು ಕೊಡ್ತದೆ ನಾನೇ ಚಿತ್ರವನ್ನು ತೆಗೆದಿನಲ್ಲ ಅಂತ ಹೇಳಿ ನಿಮ್ಗೆ ಏನಾಗ್ತದೆ ಖುಷಿ ಆಗ್ತದೆ ನೋಡ್ರಿ ಇವತ್ತಿನ ಒಂದು ಕ್ಲಾಸಿನಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಅಂತಂದ್ರೆ ನಿಮಗೆ ಇಷ್ಟವಾದದ್ದನ್ನ ತುಂಬಿರಿ ಕೆಳಗೆ ಏನು ಮಾಡಬೇಕು ಅಂದ್ರೆ ನೀವು ಅನೇಕ ತರಹದ ಒಬ್ಬರಿಗೆ ನೋಡ್ರಿ ಕಮಲದ ಹೂ ಇಷ್ಟ ಆಗ್ತದ ಗುಲಾಬಿ ಹೂ ಇಷ್ಟ ಆಗ್ತದ ಮಲ್ಲಿಗೆ ಹೂ ಇಷ್ಟ ಆಗ್ತದ ಹಣ್ಣುಗಳೊಳಗ ಕೆಲವರು ಸೇಬು ಇಷ್ಟಪಡ್ತಾರ ಕೆಲವೊಬ್ರು ಮಾವಿನ ಹಣ್ಣನ್ನ ಇಷ್ಟಪಡ್ತಾರ ಕೆಲವೊಂದು ಪ್ರಾಣಿಗಳನ್ನು ಒಬ್ರು ಮೊಲ ಇಷ್ಟಪಡ್ತಾರ ಒಬ್ರು ಬೆಕ್ಕನ್ನ ಇಷ್ಟಪಡ್ತಾರ ಹೀಗೆ ನಿಮಗೆ ಇಷ್ಟವಾದದ್ದನ್ನ ಬರೆಯಿರಿ ಅಂದಾಗ ಯಾವ ರೀತಿಯಾಗಿ ಬರೆಯಬೇಕು ಅಂದ್ರೆ ನನಗೆ ಇಷ್ಟವಾದ ಹೂವು ಅಂದ್ರೆ ನನಗೆ ಅಂದ್ರೆ ನೀ ಹೇಳಿ ಈಗ ಯಾರು ಮನೆಯಲ್ಲಿ ಬರ್ತಕ್ಕಂತ ಮಕ್ಕಳು ನೀವು ತೇಜಸ್ವಿಂಗ್ ಆಗಿರ್ಬೋದು ಆಮೇಲಿಂದ ಅಡಿಕೆ ಆಗಿರ್ಬಹುದು ಆಮೇಲೆ ಅನೇಕ ತರದ ಭವಾನಿ ಗೋಷ್ಠಿ ಆಗಿರ್ಬಹುದು ಹೀಗೆ ಸನ್ನಿಧಿ ಪ್ರಕೃತಿ ಹೀಗೆ ಅನೇಕ ಹುಡುಗಿಯರು ನೀವೆಲ್ಲ ಆಗಿದ್ರೆ ನಿಮ್ಗೆ ಇಷ್ಟವಾದದ್ದನ್ನ ನೀವು ಬರೆಯಬೇಕು ನನಗೆ ಇಷ್ಟವಾದ ಹೂವು ನಿಮ್ಗೆ ಇಷ್ಟವಾದ ಹೂವು ಯಾವುದು ಇಲ್ಲಿ ಏನ್ ಬರೀಬೇಕು ಅಂದ್ರೆ ನೀವು ಮಲ್ಲಿಗೆ ಇಲ್ಲಿ ಡ್ಯಾಶ್ ಅನ್ನು ಕೊಟ್ಟಾಗ ನಿಮಗೆ ಇಷ್ಟವಾದದ್ದನ್ನ ಇಲ್ಲಿ ನೀವು ಬರೀಬೇಕು ಓಕೆ ಇಲ್ಲಿ ನೋಡ್ರಿ ಎರಡನೇದು ನನಗೆ ಇಷ್ಟವಾದ ಹಣ್ಣು ಯಾವ್ದು ಇಷ್ಟ ಆಗ್ತದೆ ನಿಮ್ಗೆ ಎಲ್ಲರಿಗೆ ಬಹಳ ಇಷ್ಟವಾಗುವುದು ಅಂದ್ರೆ ಸೇಬು ಹಣ್ಣು ಆಪಲ್ ಆಮೇಲಿಂದ ನನಗೆ ಇಷ್ಟವಾದ ಪಕ್ಷಿ ಯಾವ್ದು ನಿಮ್ಗೆ ಇಷ್ಟವಾದ ಪಕ್ಷಿ ಅಂತಂದ್ರೆ ನೋಡ್ರಿ ಪಕ್ಷಿಗಳಲ್ಲಿ ಅನೇಕ ತರಹದ ಪಕ್ಷಿಗಳು ಇರ್ತಾವ ಎಲ್ಲರಿಗೆ ಹೆಚ್ಚು ನೀವು ಇಷ್ಟಪಡೋದು ಯಾವುದು ಅಂದ್ರೆ ಪಾರಿವಾಳ ಪಾರಿವಾಳ ಯಾಕೆ ಇಷ್ಟ ಆಗ್ತದೆ ಅಂದ್ರೆ ಅದನ್ನು ನೋಡಲು ಎರಡು ಕಣ್ಣುಗಳಿಂದ ಕರಿ ಗುಂಡಿಗಳನ್ನು ಹೊಂದಿರ್ತದೆ ಅದರ ಬಣ್ಣ ಬಿಳಿಯಾಗಿರುವುದರಿಂದ ಎಲ್ಲರೂ ಇಷ್ಟಪಡುವುದು ಯಾವುದು ಅಂದ್ರೆ ಪಾರಿವಾಳ ನನಗೆ ಇಷ್ಟವಾದ ಸಾಕು ಪ್ರಾಣಿ ಅಂದ್ರೆ ನೋಡ್ರಿ ನೀವು ಬೆಕ್ಕನ್ನ ಬಹಳಷ್ಟು ಜನರು ಏನ್ ಮಾಡ್ತಾರೆ ಇಷ್ಟ ಪಡ್ತಾರೆ ಆಮೇಲೆ ನನಗೆ ಇಷ್ಟವಾದ ತರಕಾರಿ ನೀವು ಕಹಿಯನ್ನು ಏನಾದ್ರು ತಿಂತೀರಿ ಇಲ್ಲ ಸೌತೆಕಾಯಿ ತಿಂತೀರಿ ಗಜ್ಜರಿಯನ್ನ ತಿಂತೀರಿ ಬೀಟ್ರೂಟ್ ಅನ್ನ ತಿಂತೀರಿ ಗಜ್ಜರಿ ಅಂತ ಹೇಳಿ ಬರೀಬೇಕು ನನಗೆ ಇಷ್ಟವಾದ ಬಣ್ಣ ಕೆಲವರು ಕೆಂಪು ಇಷ್ಟಪಡ್ತಾರ ಕೆಲವರು ಹಳದಿ ಇಷ್ಟಪಡ್ತಾರ ಕೆಲವರು ಬಿಳಿಯನ್ನ ಇಷ್ಟಪಡ್ತಾರ ಇಲ್ಲಿ ನೀವು ಯಾವ್ದು ಬರೀಬೇಕು ಅಂದ್ರೆ ಕೆಂಪು ನನಗೆ ಇಷ್ಟವಾದ ಬಣ್ಣ ಕೆಂಪು ಅಂತ ಹೇಳಿ ಬರೀಬೇಕು ಓಕೆ ಇಲ್ಲಿ ನೋಡ್ರಿ ಇವುಗಳ ಹೆಸರುಗಳನ್ನ ಹೇಳಿರಿ ಅಂದಾಗ ಇವುಗಳ ಹೆಸರನ್ನ ನೀವು ಹೇಳಬೇಕು ಎಳನೀರನ್ನು ಕೊಡುವ ಮರ ಯಾವುದು ಹೇಳಿ ಮಕ್ಕಳೇ ಯಾರು ಹೇಳ್ತೀರಿ ಗೋಲ್ಡ್ ಯಾವುದು ಎಳನೀರನ್ನು ಕೊಡುವ ಮರ ತೆಂಗಿನ ಮರ ಕೋಕೋನಟ್ ಟ್ರೀ ಯಾವ್ದು ನಮ್ಗೆ ಎಳನೀರನ್ನು ಕೊಡ್ತೈತಿ ತೆಂಗಿನ ಮರ ಓಕೆ ಆಮೇಲಿಂದ ಮನೆಯನ್ನು ಕಾಯುವ ಪ್ರಾಣಿ ಫೇತ್ಫುಲ್ ಅನಿಮಲ್ ಯಾವುದು ಅಂದ್ರೆ ನಾಯಿ ಡಾಗ್ ಡಾಗ್ ಏನ್
ना हूँ सहित नम मन हसी बण्ड हकी मे हसी बण्ड हकी नोड़ सुंदर वे मत बण हसर आगे प्राणी हल रही जो अंकुला आगद अंक तक आता सी यू नेक्स्ट क्लास।